ಯಾಕಪ್ಪ ಅಂತ ಗಟ್ಟಿ ಸೇರಿ ಮಾತಾಡ್ತೀರಿ, ನಾ ಪಳ ಮಾತಾಡ್ತೀನಿ. ಗಟ್ಟಿ ಇದ್ದವ್ರು ಅದನ್ನ
ಧರ್ಮದ ಬುಟ್ಟಿ ಹಿಡಿಬಗಲಾಗ ಮುಕ್ತಿ ಹೂವ
ಮುಟಿದರು ಬೀಗ ಜೇಡೆ ಹಚ್ಚಿ ಮೆರಿಜಗ ರಾಗ ತವರೂರ ಅಂಗಳ ರಾಗ ಆಡಿದಿ ಅಣ್ಣನ ಹಜಿನ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುನ್ನುಗಿದಿ ನನ್ನವ್ವ ಕಣ್ಣೀರ್ ಒಳಗ ಕೇಳದ್ರ ಮಾತ ಸಾಲೋಟಿಗೆ ಊರೊಳಗ ಬಂದ ಇದೇ ಮಾತನ್ನ ಯಾಕೆ ಕೇಳ್ಬೇಕು ಅಂತ ಕೇಳಿದ್ರ ಯಾಕ್ರಿಪ್ಪ ಸಾಲೋಟಿಗೆ ಊರೊಳಗ ಅಣ್ಣ ಅಂಗಳದಾಗ ಅಂಬಗಲ ಅಂಡಿ ಹಚ್ಚಿ ಆಡೋ ಮುಂದ ತಂಗಿನ ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಒಂದು ಬುದ್ಧಿ ಮಾತು ಕೇಳ್ತಿದ್ದ ಎಲ್ಲಾರು ಲಕ್ಷ್ಯ ಕೊಡ್ಬೇಕು ತಂಗಿ ನಮ್ಮವ್ವ ಅಪ್ಪರೇ ನಾ 12 ವರ್ಷದಾಗ ಓದಿನಿ ನಾ ನೀ 6 ವರ್ಷದಾಗಿದ್ದೀನಿ ನಮ್ಮವ್ವ ಅಪ್ಪ ಸಣ್ಣವ್ರ ಲೆಕ್ಕಗೆ ತಿರ್ಕೊಂಡ್ ಹೋಗ್ಯಾರ ತಿರ್ಕೊಂಡ್ ಹೋಗ್ಯಾರ ಎಷ್ಟು ದಿನ ಇದ್ರು ಸಮಾಜದೊಳಗೆ ಮುತ್ತು ರತ್ನದಂಗ ಬಾಳ್ಯಾರ ಅವ್ರು ಮ್ಯಾಚ್ ಸರಿ ಅಡ್ಡಾಡುವಂತ ಕೆಲಸವನ್ನ ಮಾಡ್ಯಾರ ನಮ್ಮ ನಾನು ನೀನು ಬದುಕಿದೇವಪ್ಪ ಅಂತಂದ್ರ ನಮ್ಮವ್ವ ಅಪ್ಪನ ಕಿಮ್ಮತ್ತಿಗೆ ಧಕ್ಕಿ ಬರಬಾರ್ದು ಅಂತವ್ರ ಮಕ್ಕಳಾಗಿ ಬೆಳೆಯನು ಅಂತೇಳಿ ಅಲ್ಲ ಅಂದಾಗಲ್ಲ ಮಂಡಿ ಹಚ್ಕೊತ್ ಹೇಳ್ತೀನಪ್ಪ ಅದು ಮಾತ ತಂಗಿ ನಿನಗೆ ಹತ್ತ ಮನೆಗೆ ನಾ ಮಾಡಿ ಕೊಡ್ಬೇಕಾಗಿರೋದು ಕೇಳಿದ್ರ ಧನ್ಯ ದೌಲತ್ತ ಸಿರಿ ಸಂಪತ್ತ ತುಂಬಿ ತುಳಕಬೇಕಾಗ್ಯದ ಒಕ್ಕಿನ ಮನೆ ಬಿಟ್ಟು ಹೊರಗೆ ಬರಬಾರ್ದ ತಂಗಿ ನಿನ್ನ ಕಂಡು ಗುಣದಾಗಿ ಶ್ರೀರಾಮ ಚಂದ್ರ ಇರಬೇಕಿದ್ದಾಗ್ಯದ ಅಂತ ಮನೆಗೆ ತಂಗಿ ನಿನ್ನ ಮಾಡಿ ಕೊಡ್ಬೇಕು ಅಂತ ಹೇಳಿ ಅಣ್ಣ ತಂಗಿನ ಹಗಲ ಮ್ಯಾಗ ಕುಂಡಿಸ್ಕೊಂಡು ಅಂಬಾಗನ ಮಂಡಿ ಹಚ್ಚಿ ಆಡ್ತೀನಂತ ಸಾಲೋಟಿಗೆ ಊರೊಳಗ ಅಣ್ಣನ 12 ವರ್ಷ ಕಳೆದ ಬಳಕ ಅಣ್ಣನ ಹೆಂಡತಿ ಮನೆಗೆ ಬಂದ ಬಳಕ ತಂಗಿನ 6 ವರ್ಷ ಹೋಗಿ 18 ವಯಸ್ಸ ತುಂಬದ ಬಳಕ ಇಲ್ಲಿ ಕೊಡಿರ್ತಕ್ಕಂತ ದೈವದೇವರಿಗೆ ಒಂದು ಮಾತ ಹೇಳಿಪ್ಪ ಮಾತ ಪರದೇಶ ಆಗಿರ್ತಕ್ಕಂತ ಹೆಣ್ಣ ಮಗನ ಮದುವೆ ಮಾಡಿ ಕೊಟ್ಟು ಬಳಕ ಪರದೇಶ ಆಗಿರ್ತಕ್ಕಂತ ತಂಗಿ ಗಂಗಮ್ಮ ದೇವಿ ಹಬ್ಬಕ್ಕೆ ಬಂದನ ಮನೆ ಬಾಗಿಲಿಗೆ ನಿಲ್ಸಲಂದ್ರ ಅಕ್ಕಿಗೇನೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಧನ್ಯ ದೌಲತ್ತ ಸಿರಿ ಸಂಪತ್ತ ಏನೋ ಕೊಡ್ಲಾಕ್ ಹೋಗ್ಬೇಡ್ರಿ ಪರದೇಶ ಆಗಿರ್ತಕ್ಕಂತ ನನ್ನ ತಂಗಿ ನನ್ನ ಮನೆ ಬಾಗಿಲಿಗೆ ಬಂದ ತಿಳ್ಕೊಂಡು ಚರಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡ್ರಪ್ಪ ಅಂತಂದ್ರ ಸ್ವರ್ಗದಾಗಿರ್ತಕ್ಕಂತ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದ ಎಲ್ಲಾರ್ಗಿ ಮಾತ ಅರ್ಥ ಗಂಗಲಿ ಸಿದ್ದೋಣ ಪರದೇಶ ಆಗಿರ್ತಕ್ಕಂತ ಹೆಣ್ಣ ಮಗಳು ಗಂಡನ ಮನೆಗೆ ಹೋಗಿ ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟಿದ ಮನೆಗೆ ಹೋಗಿ ಅಣ್ಣನ ಮನೆ ತರ ಬಂದು ಅಣ್ಣದವ್ರ ಕೈಲಿ ನಿಂದ್ಯಾದ ಮಾತಾಡಿಸ್ಕೊಂಡು ಅಣ್ಣನ ಹೆಂಡರ ಕೈಲಿ ನಿಂದ್ಯಾದ ಮಾತಾಡಿಸ್ಕೊಂಡು ಕಣ್ಣೀರು ಸುರಿಸ್ಕೊತ್ತು ಹೊಳಿ ತನ್ನ ಮಕ್ಕಳನ್ನ ಬಗಲ ಹತ್ಕೊಂಡು ಅಳ್ಳು ಕೊಟ್ಟು ಗಂಡನ ಮನೆ ತನ ಯಾರು ಹುಡುಗಿಯರ್ ನೋಡು ಅವರಿಗೆ ಮಾತ್ರ ಈ ಕಷ್ಟ ಅರ್ಥ ಆಗ್ತದ ಅಂತ ಹೇಳ್ಯಾರ ಮಾತು ಹೇಳಿದ್ರೆ ಕೂಡಿರ್ತಕ್ಕಂತ ಮಂದಿ ಕಣ್ಣಾಗ ನೀರು ಬರ್ಬೇಕಾಗ್ಯದ ಸಾಲೋಡಿಗೆ ಊರೊಳಗ ಬಂದ ಮಾತು ಹೆಂಗ್ ಹೇಳಬೇಕಾಗ್ಯದ ಇವತ್ತಿನ ದಿನದೊಳಗ ನಾ ಮಾತು ಹೇಳಿನಂತ ಹೇಳಿ ನಮ್ಮ ಮೂವಾದರು ಇವತ್ತು ಅಳ್ಳಕತ್ತಾರಪ್ಪ ಅಂತಂದ್ರ ನಿಮಗೊಂದು ಬುದ್ಧಿ ಮಾತು ನಮ್ಮ ಅಣ್ಣದೇವರಿಗೆ ನಮ್ಮ ತಮ್ಮದೇವರಿಗೆ ನಮ್ಮ ಕಾಕಾದೇವರಿಗೆ ನಮ್ಮ ತಂಗಿದೇವರಿಗೆ ನಮ್ಮ ಅಕ್ಕದೇವರಿಗೆ ಒಂದು ಮಾತು ಹೇಳಿ ಮುಗದಟ್ಟಿ ಸಂಘದಿಂದ ಒಂದು ವಿನಂತಿ ಏನದ ಅಂತ ಕೇಳಿದ್ರ ಇವತ್ತಿನ ದಿನದೊಳಗೆ ನಾ ಹೇಳಿರ್ತಕ್ಕಂತ ಮಾತು ನಿಮ್ ಮನೆಯೊಳಗೆ ನಿಮ್ ಮಕ್ಕಳಿಗೆ ಸಣ್ಣವ್ರ ಲೆಕ್ಕಾಗಿ ಹೇಳ್ಕೊತ ಮುಂದೆ ದೊಡ್ಡವ್ರು ಮಾಡಿದ್ರಪ್ಪ ಅಂತಂದ್ರ ಅವ್ರು ತಪ್ಪು ಮಾಡಿ ನಿಮ್ಮ ಕಣ್ಣಾಗ ನೀರ್ ತರೋರಂತ ತಗದಕ್ಕದ ಇಂತ ಮಾತು ಇದೇ ಕಣ್ಣೀರ್ ತಗದ ನೆಪ್ಪ ಹಾರಿ ಬಿಟ್ಟಪ್ಪ ಅಂತಂದ್ರ ನಾ ಹೇಳಿರ್ತಕ್ಕಂತ ಮಾತಿಗೆ ಬೆಲೆ ಇಲ್ಲ ಅನ್ನಕಂತ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ಮಕ್ಕಳು ಹೆಂಗ್ ಬೆಲೆ ಬೇಕಾಗಿದಪ್ಪ ಅಂತಂದ್ರ ರಸ್ತ ಹಿಡಿದ ನಮ್ಮ ಮಕ್ಕಳು ಹೊಂಟಪ್ಪ ಅಂತಂದ್ರ ಇವ ಇವ್ರ ಮಗ ಅಲ್ಲ ಇವ್ರ ಅಪ್ಪ ಅವ ಅಂತ ಹೇಳಿ ಮಾತಾಡಬೇಕು ಮಂದಲ್ಲ ಅಂತ ಮಕ್ಕಳನ್ನ ಅಂತ ತಂಗಿದೇರ್ನ ಅಂತ ತಮ್ಮದೇರ್ನ ಇವತ್ತ ನಾವು ನೀವು ಬೆಳೆಸಿ ನಾವು ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳಿ ಎರಡು ವಿಷಯಗಳನ್ನ ಇಟ್ಟಾರ ಅವ್ರು ಸರ್ ಇದರಲ್ಲಿ ಕಲಾವಿದರು ಇಟ್ಟಾರಿಪ್ಪ ಏನ್ ಅನ್ನದಾನ ಹೆಚ್ಚು ಏನು ವಿದ್ಯಾದಾನ ಹೆಚ್ಚು ಅಂತ ಹೇಳಿ ಇಟ್ಟಾರ 89,99,999 ಏವಣಿಗಳನ್ನ ತಿರುಗಾಡಿ ಇಂಥ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದೇವಪ್ಪ ಅಂತ ಕೇಳಿದ್ರ ಹೌದು ನಮ್ಮ ಬಡಿ ಏನಾರ ಸ್ವಲ್ಪ ಅಲ್ಲಪ್ಪ ಸ್ವಲ್ಪ ವಿದ್ಯೆ ಅನ್ನುವಂಥದ್ದು ಇತ್ತಂದ್ರ ಇತ್ತಂದ್ರ ಮನುಷ್ಯನಿಗೆ ಬೆಲೆ ಅದ ಹೌದು ಹೌದು ನಿನ್ನ ಬಡ್ಡಿ 100 ಚೀಲ ಅಕ್ಕಿ ಬೆಳೆದಿರ್ತಿ 100 ಚೀಲ ಗೋಧಿ ಬೆಳೆದಿರ್ತಿ ಅದನ್ನ ಹೋಗಿ ಮನೆಯ ಅವರಿಗೆ ವ್ಯಾಪಾರಿಗೆ ಮಾರದೆಪ್ಪ ಅಂತಂದ್ರೆ ರಾಕ್ ಬರ್ತದ ಸಿರಿತನ ಅನ್ನುವಂಥದ್ದು ಮಧ್ಯಾಹ್ನ ಬಿಸಿಲಿದ್ದಂಗ ನಿನ್ನ ಬಲ್ಲಿ ರಾಕ್ ಯಾವಾಗ ಹೋಗ್ತದ ಯಾವಾಗ ಬರ್ತದ ಅನ್ನೋದು ಗೊತ್ತಾಗೋದಿಲ್ಲ ಒಂದೇ ಒಂದು ವಿದ್ಯಾರ್ಥಿಯಿಂದ ಯಾರ ಜೀವನ ಅನ್ನುವಂಥದ್ದ ಪರಿವರ್ತನೆ ಆಯ್ತು ಸಾಮಾನ್ಯ ಮನುಷ್ಯ ಹೋಗಿ ಜ್ಞಾನಿ ಯಾರದ ಯಾರತ್ತ ಕೇಳಿದ್ರ ವಾಲೆ ಕೊಯ್ ಅನ್ನುವಂಥವ ಹೊಟ್ಟಿಗಾಗಿ ಬಡದಾಡ್ತಿದ್ದ ನಾನು ಹಂದ್ರ ಸಲಬೇಕು ನನ್ನ ಮಕ್ಕಳ ಸಲಬೇಕು ಅಂತ ಹೇಳಿ ಬಡದಾಡ್ತಿದ್ದ ಹಿಂಗೆ ಮಾಡಿ ಚಿಂದ್ರೆ ಏಸ್ ಜೀವ ಹೊಡೆದಿನಪ್ಪ ಅಂತ ಕೇಳಿದ್ರ ಮಂದಿ ಜೀವ ಒಂದು ಜೀವ ಹೊಡೆಯವ ಒಂದು ರಂಚುಣಿಗೆ ಹೋಗಿ ಒಂದು ಹಳ್ಳ ಹೋಗ್ಯಾವ ಅಂತ ಏಳು ರಂಚುಣಿಗೆ ತುಂಬಿಟ್ಟಿದ್ದಪ್ಪ ಅಟ್ಟ ಪಾಪ ಮಾಡಿದ್ದ ಯಾರು ಯಾರು
ಕಾಲೇ ಕೊಯ್ ಅನ್ನುವಂತವ ನಾಳೆದ ಮಾರಿಸಿ ಹೋಯ್ಸಿದ್ರ ಅವ್ರು ಬಲಿ ಸಿಕ್ಕಂತ ಸಂದರ್ಭದೊಳಗೆ ನಿನ್ನ ಜೋ ಹೊಡಿತೀನಿ. ಹೌದು, ಬಂದಿರ್ತಕ್ಕಂತ ಸಿರಿ ಸಂಪತ್ತ ನನಗ ಕುಡೋ ತಂದ ವಾಲೆ ಕೊಯ್. ಹೌದು, ಅವಾಗ ನಾರದ ಮರಸಿ ತನ್ನ ಜ್ಞಾನದಿಂದ ತನ್ನ ಬಲಿ ಇದ್ದ ಇರ್ತಕ್ಕಂತ ವಿಚ್ಚದಿಂದ ಒಂದ ಮಾತು ಹೇಳ. ಏನತ್ರಿಪ್ಪ ಎದುರು ಸಂಬಂಧ ಬರ್ದಲ್ಲ ಕತ್ತಿ, ಎದುರು ಸಂಬಂಧ ಜೀವ ಹೊಡೆದಿಯ ತಿಳ್ಯೋದ? ಹುಡುಗರು ಸಿಂಧ ಐಟ್ ಮಾಡುದೇವು. ಹೌದು ಹೌದು, ಶಾಲೆಗೆ ಯಾಕೆ ಹುಡುಗರು ಮಾತಾಡ್ಲಕ್ಕಿದ್ದಂತ? ಏನತ್ ಮಾತಾಡ್ತಿದ್ದಂತ? ಏನತ್ ಮಾತಾಡ್ಲಕ್ಕಿದ್ದಂತ ಯಾಕೆ ಹುಡುಗರು? ಏನತ್ ಮಾತಾಡ್ತಿದ್ರು? ಏ ಮಗನ, ನೀ ನಿನ್ನೆ ಮಧ್ಯಾಹ್ನಕ್ಕೆ ಶಾಲೆಗೆ ಬರ್ಲಿಲ್ಲ ಮಧ್ಯಾಹ್ನದಿಂದ? ಹೌದು ಹೌದು, ಯಾವಾಗಪ್ಪ ಜಾದು ಮಾಡೋ ಬಂದಿದ? ಬಾಳ ಚಂದ ಜಾದು ಮಾಡದ ಮಗನ ಅವ ಅನ್ನ. ಹೌದು, ಮತ್ತೆ ನನ್ನ ಕಿಸೆಲ್ಲ ಪೆನ್ ಹೋಗಿ ಟೇಬಲ್ ಮ್ಯಾಗ ಬಂದಿತ್ತು, ಟೇಬಲ್ ಮ್ಯಾಗಿನ ಪೆನ್ ಬಂದ ಮಾಸ್ತರ್ ಕಿಸ ಕೊಟ್ಟಿತ್ತು. ಅಂತ ಜಾದು ಮಾಡದ ಮಗನ ಅವ, ನೀ ಬರ್ರೆ ತಪ್ಪಸ್ ಮಾಡಿ ಜಾದು ಅಂತ ಚಿಕ್ಕಡಿ ಹುಡುಗತ್ತು. ಏನತ್ತು? ಏ ಹೋಗ್ತೇ ಮಗನ, ಇದ್ಯಾವ್ತರ ಜಾದು ಅಂತ ಅವ? ಅದಕ್ಕಿನ ದೊಡ್ಡ ಜಾದು ನಮ್ಮ ಅಪ್ಪ ನಮ್ಮ ಮನ್ಯಾಗ ಮಾಡ್ತಾನ ಅಂತ ಅನ್ನತ್ತ. ಹೌದು ಹೌದು, ಅವಾಗ ಚಿಕ್ಕಡಿ ಹುಡುಗ ಜಾಬ್ರೆ ಕೇಳ್ತತ್ತ? ಜಾದಕ್ಕಿನ ನಿಮ್ಮ ಅಪ್ಪ ಅಂತ ಜಾದು ಮಾಡ್ತಾನ ಅಂದ ಕೂಡ ನೀ ಹುಡುಗ ಹತ್ತತ್ತ? ಅವರು ಚಂಜಿನೇ ನಮ್ಮ ಅಪ್ಪ ಮಕ್ಕಳ ಮುಂದೆ ನನ್ನ ಮಗದಾಗ ಮಕ್ಕೊಂದಿರ್ತಾನ, ಹತ್ತು ಹಂಡ್ ಬರು ಮುಂದೆ ನಮ್ಮ ಮೌನ ಕೋದ ಹೊರಗೆ ಬರ್ತಿರ್ತಾನ ಅಂತ. ಹಂಗ ಮಾಡಕ್ ಹೋಗಾಡ್ರಿ, ಮಾತಾಡಕ್ಕೆ ಲಕ್ಷ ಕೊಡ್ರಿ. ಅದಕ್ಕೆ ಸಿಕ್ಕು ಅಣ್ಣ. ಏನಾಯ್ತ್ರಪ್ಪ? ವಾಲೇ ಕೊಯ್ ನಾಳೆ ಬರ್ಸಿ ಒಂದು ಮಾತು ಹೇಳ್ದಂತ. ಏನಾಯ್ತ್ರಪ್ಪ? ಅಂದ್ರ ಸಂಬಂಧ ಬಡದಲ್ಲ ಕತ್ತಿ, ಮಕ್ಕಳ ಸಂಬಂಧ ಬಡದಲ್ಲ ಕತ್ತಿ, ಏಳು ರಜನಿಗೆ ಜೀವ ಹೊಡೆದ ಹಳ್ಳ ತುಂಬಿಟ್ಟಿ ಹೌದು, ಯಾರ ನೀನು ಮಾಡಿರ್ತಕ್ಕಂತ ಕರ್ಮದಾಗಿನ ಪಾಲ ಕೋತಾರ ಅಂತ ಕೇಳಿದ ಮನೆಗೆ ಹೋಗಿ ಅಂತ ಬಂದಾಗ ಆ ಓಡ್ಕೊತ ಓಡ್ಕೊತ ವಾಲೇ ಕೊಯ್ ಬಂದ. ಬಂದ ಒಂದು ಮಾತು ಕೇಳ ಬಡದಿಗೆ ಮಕ್ಕಳಿಗೆ. ಏನಂತ ಕೇಳಿದ್ರಪ್ಪ? ನಿಮ್ಮನ್ನ ಸಲು ಸಂಬಂಧ ನಾ ಇಷ್ಟು ಮಂದಿ ಜೋ ಹೊಡೆದಿನಿ, ಇಷ್ಟು ಸಿರಿ ಸಂಪತ್ ಅಂತ ತನ್ನ ಮನೆಯಾಗ ಇಟ್ಟಿನಿ. ನನಗರೆ ಕರ್ಮ ಬಾಳ ತುಂಬಿ ತುಳಿದ್ರ ಕಟ್ಟದ, ಮಾಡಿರ್ತಕ್ಕಂತ ಕರ್ಮದ ಪಾಲ್ ಏನಾರ ನೀವು ತೋಳಂಗತ್ತಿರ ರಾಮ ಮಕ್ಕಳೇ ಅಂತ ಕೇಳ. ಯಾಕಪ್ಪ ಅಂತಂದ್ರ ನಮ್ಮನ ಮದುವೆ ಆಗಿ ಆಗಿ ಮಾಯಾ ಪ್ರಪಂಚದಾಗ ಬಿದ್ದಿ ಬಿದ್ದಿ ಎರಡು ಮೂರು ಮಕ್ಕಳನ್ನ ಹೊಡೆದಿವಿ, ಮತ್ತಿವತ್ ನಮ್ಮನ್ನ ಸಲುಬೇಕಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅದ. ನೀ ಅಜ್ಞಾನದಿಂದ ಸಲುವು, ಜ್ಞಾನದಿಂದ ಸಲುವು, ಕರ್ಮದಿಂದ ಸಲುವು, ಪುಣ್ಯದಿಂದ ಸಲುವು, ನಮ್ಮನ್ನ ಒಟ್ಟ ಸಲುವು ಬೇಕಾಗ್ಯದ. ನಿನ್ನ ಕರ್ಮದ ಪಾಲ್ ನಾವ್ಯಾಕ್ ತೋಬೇಕಾಗ್ಯದ? ನಿಂದ ನೀನೇ ಉಳಿದ್ರು. ಹೌದಾ? ಹೌದು. ಅಲ್ಲಿ ಓಡ್ಕೊತ್ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದ? ನಾರದ ಮಾರಿಸಿಗೆ ಬಂದು ಕೇಳ್ತಾನ. ಏನಂತ ಕೇಳ್ತಾನ? ಇವತ್ತಿನ ದಿನದೊಳಗೆ ನನ್ನ ಬಲ್ಲಿರ್ತಕ್ಕಂತ ಕರ್ಮ ಮುಂದೆ ತುಳಿದ್ಲಕ್ಕಂತದ, ಅಪ್ಪ ಅನ್ನುವಂಥದ್ ಹೆಚ್ಚು ಮಾಡಿ ನೀನ ಕಳ್ಕೊಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಂತ ಕೇಳಂದ. ಹೇಳ್ದಾಗ ಅವಾಗ ನಾರದ ಮಾರಿಸಿ ಒಂದು ಮಾತು ಹೇಳ್ದ. ಏನಂತ್ರಪ್ಪ? ರಾಮ 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 ಕೇಳೋದು ರಾಮ ನೋಡಿ ನೀನು ಬಂದಿರ್ತಕ್ಕಂತ ಪುಣ್ಯ ಕರ್ಮ ಇರ್ತಕ್ಕಂತ ದೂರಕ್ಕದ ಪುಣ್ಯದ ಫಲ ಬೆನ್ ಹತ್ತದಂದ. ಅವ ಎಂತ ಕರ್ಮ ಮಾಡಿದ್ನಪ್ಪ ಅಂತಂದ್ರೆ ರಾಮ ಅನ್ನುವಂತ ಶಬ್ದ ಮರ 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 ಅಂತಿದ್ದ. ಅವಾಗಿನ ವಾಲೇ ಕೊಯ್ ಹೋಗಿ ಮರ ಮರ ಅನ್ಕೊತ್ ಹೋಗಿ ರಾಮ ರಾಮ ಅಂದು ಸತ್ಯದೊಳಗೆ ನಮಗ ನಿಮ್ಗ ಓದ್ಲಾಕ ರಾಮಾಯಣ ಬರ್ದಿತ್ತ ಜ್ಞಾನದಿಂದ. ಮುಂದಿನ ಸಂಜೆಗೆ ನಮ್ಮ ಸರಿಸೋಡಿ ಕಲಾವಿದರು ಇದು ಜ್ಞಾನದಿಂದ ಹಿಡಿಂಬವಧಿ ಅನ್ನುವಂತ ರಾಕ್ಷಸ ಏನ್ ಮಾಡ್ತಿದ್ದ? ಮೂರು ಬಂಡಿ ಅನ್ನ ಒಂದೇ ಸಾರಿ ತಿದ್ದಿದ್ದಾವ. ಮೂರು ಬಂಡಿ ಅನ್ನ ಒಂದೇ ಸಾರಿ ತಿದ್ದಿದತ್ತೆ. ನೀ ತಿಂದಿ ಅನ್ನುವಾಗನ ಇವ ಅರ್ಧ ತಿಂತಾನ್ರಿ, ಅದಕ್ಕೆ ಹಿಂಗೆ ಮೂರು ಬಂಡಿ ಅನ್ನ ಒಂದೇ ಸಾರಿ ತಿದ್ದಿದ್ದ. ಮತ್ ಅತ್ತ ಅನ್ನ ತಿಂದವ ಇವ ಎಲ್ಲಾ ಕೂಡ ಏನಪ್ಪ ಅಂತ ಬರೇ ಒಂದು ನಾಲ್ಕು ಮಾತು ನಿಂದ ರಾಮಾಯಣ ಮಹಾಭಾರತ ಬರ್ದಿತ್ತ ನಮ್ಮ ನಿಮ್ಮ ಓದಲಕ್ಕ ರಾಮಾಯಣ ಬರ್ದಿತ್ತಾನ? ಹೌದು. ಮೂರು ಬಂಡಿ ಅಲಗವನ್ನ ಹೌದು ಮೂರು ಬಂಡಿ ಅನ್ನವನ್ನ ತಿಂದಾನಂದ್ರ ಅವ ಹತ್ತ ಪವಾಡ ಏನ್ ಮಾಡ್ಯಾನ? ಇವತ್ತು ಅನ್ನದ ಸಂಬಂಧ ಏನ್ ಇರ್ತಾನ ಕಲಿಯುವುದೊಳಗ ನಾಮ ಅನ್ನುವಂತದ್ದು. ಹೌದು, ಮುಂದಿನ ಸಂಜೆಗೆ ಹೇಳ್ತಾರ. ಹೇಳ್ತಾರ ಯಾವ ಬಸವೇಶ್ವರ ಬೆಳಿನ ಕಲಾಗಾನ ಸಂಘ ಸಾಕಿನ ಸಾಲೊಟ್ಟಿಗೆ ಅವರು. ಹೌದು, ಏನೋ ಈ ಚಿಕ್ಕ ಬಾಲಕರ ಮುಂದೆ